ಈ ರೀತಿಯ ವಿಡಿಯೋ ನಿಮ್ಮ ಜೀವನದಲ್ಲಿ ನೀವು ನೋಡಿರಲು ಸಾಧ್ಯವೇ ಇಲ್ಲ. ಎರಡು ಗಂಡಂದಿರ ಕೈಯಲ್ಲಿ ಒಂದೇ ಬಾರಿಗೆ ಸಿಕ್ಕಿ ಹಾಕಿಕೊಂಡ ಹೆಂಡತಿ, ಅದು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ. ಮುಂದೇನಾಯ್ತು ಅಂತ ನೀವೇ ನೋಡಿ. ಅದನ್ನು ತಿಳಿದುಕೊಳ್ಳುವ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಈ ಘಟನೆ ನಡೆದಿರೋದು ಬಿಹಾರ್ನಲ್ಲಿ. ಈ ಮಹಿಳೆಯ ಹೆಸರು ಶಾಂತಾದೇವಿ, ಇವರಿಬ್ಬರು ಈಕೆಯ ಗಂಡಂದಿರು. ಎಡಗಡೆ ಅಂದರೆ ಕೆಂಪು ಸರ್ಕಲ್ ನಲ್ಲಿ ಕಾಣುತ್ತಿರುವ ಈ ವ್ಯಕ್ತಿಯ ಹೆಸರು ರಮೇಶ್ ಲಾಲ್. ಈತನನ್ನು ಈಕೆ 8 ವರ್ಷದ ಹಿಂದೆಯೇ ಮದುವೆ ಆಗಿದ್ದಳು. ಇವರಿಬ್ಬರಿಗೂ 2 ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಈ ಸರ್ಕಲ್ ನಲ್ಲಿ ಕಾಣಿಸುತ್ತಿರುವುದು ಇವರ ಮಕ್ಕಳು. ಗಂಡನ ಜೊತೆ ಜಗಳವಾಡಿಕೊಂಡು ತನ್ನ ತವರಿನ ಮನೆಗೆ ಹೋಗಿ ಸೇರಿಕೊಂಡಿದ್ದಳು ಶಾಂತಾದೇವಿ. ಒಂದಲ್ಲ ಎರಡಲ್ಲ 6 ತಿಂಗಳಾಯಿತು ಹೆಂಡತಿ ಹಿಂದಿರುಗಿ ಮನೆಗೆ ಬರಲೇ ಇಲ್ಲ. ಕರೆದುಕೊಂಡು ಬರೋಣ ಎಂದು ಹೆಂಡತಿಯ ಊರಿಗೆ ಹೋದಾಗ ಅವನಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಅದೇನೆಂದರೆ ಆಕೆ ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಗೋಪಾಲ್ ಮಿಶ್ರಾ ಎಂಬುವ ವ್ಯಕ್ತಿಯನ್ನು ಮದುವೆ ಆಗಿಬಿಟ್ಟಿದ್ದಳು. ಈಗ ಇವರಿಬ್ಬರು ಹೆಂಡತಿ ನನಗೆ ಬೇಕು ಎಂದು ಪೊಲೀಸ್ ಸ್ಟೇಷನ್ ನಲ್ಲಿ ಎಳೆದಾಡುತ್ತಿದ್ದಾರೆ. ಮೊದಲನೇ ಗಂಡ ಕೂಲಿ ಕಾರ್ಮಿಕ, ಜೊತೆಗೆ ದಿನ ಬಯುತ್ತಿರುತ್ತಾನೆ. ಆದರೆ ಎರಡನೇ ಗಂಡ ಸ್ವಂತ ಅಂಗಡಿಯನ್ನಿಟ್ಟುಕೊಂಡು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಆದರೆ ಮಕ್ಕಳು ಮಾತ್ರ ಮೊದಲನೇ ಗಂಡನ ಬಳಿಯೇ ಇದ್ದಾರೆ. ಈಗ ಏನು ಮಾಡಬೇಕೋ ತಿಳಿಯದ ಪರಿಸ್ಥಿತಿ ಶಾಂತಾದೇವಿಯದ್ದು. ನಿಮ್ಗೇನನ್ಸುತ್ತೆ, ಕಷ್ಟನೋ ಸುಖಾನೋ, ತನ್ನ ಜೀವನ ನೋಡದೆ ಮಕ್ಕಳ ಭವಿಷ್ಯಕ್ಕಾಗಿ ಮೊದಲನೇ ಗಂಡನ ಜೊತೆ ಇರಬೇಕಾ? ಅಥವಾ ಮಕ್ಕಳು ಏನಾದರೂ ಆಗಲಿ, ಆದರೆ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ ಎರಡನೇ ಗಂಡನ ಬಳಿ ಇರಬೇಕಾ ಈ ಶಾಂತಾದೇವಿ ಅನ್ನೋದನ್ನ ನಮಗೆ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ತಪ್ಪದೇ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.